ಸರ್ವಲೋಕಾನಾಂ ಭೇಷಜೇ ಭವರೋಗಿಣ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಸತ್ಯ ಬ್ರಹ್ಮಾಯ ವಿದ್ಮಹೇ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ನಾವೆಲ್ಲ ವಾದಿರಾಜರನ್ನ ನೋಡಿದ್ವೋ ಇಲ್ವೋ? 3 ವರ್ಷ ಹಿಂದೆ ನಮ್ಮ ಆಶ್ರಮದ ಟ್ರಸ್ಟಿಗಳೊಬ್ರು ರಾಘವೇಂದ್ರ ಶೆಟ್ಟರ್ ಮನೆಯಲ್ಲಿ ಗುರುಗಡೆ ಸಿಕ್ಕಿದ್ರು. ಅವಾಗ ನನಗೊಂದು ಆಸೆ ಇತ್ತು, ಕೃಷ್ಣನಿಗೆ 108 ತಾವರೆಯಿಂದ ಪೂಜೆ ಮಾಡಬೇಕು ಅಂತ. ಅದಂತೂ ಆಗ್ಲಿಕ್ಕಿಲ್ಲ, ಸನ್ಯಾಸ ತಗೊಳ್ಳಿ. ಅದಕ್ಕೆ ಗುರುಗಳಿಗೆ ಕೂರಿಸಿ 108 ತಾವರೆ ಅರ್ಚನೆ ಮಾಡಿದಾಗ ಅವ್ರು ಕೇಳಿದ್ರು, ಏನು ಎಲ್ಲಿ ಭಕ್ತರಿರ್ತಾರೋ ಅಲ್ಲಿ ಭಗವಂತ ಇರ್ತಾನೆ, ರಾಯರ ಬೃಂದಾವನದಲ್ಲಿ ಜೀವ ಸಮಾಧಿಯಾಗಿ ರಾಯರಿದ್ರೆ ಪೇಜಾವರದವರ ದೇಹದೊಳಗೆ ಕೃಷ್ಣ ಸಮಾಧಿಯಾಗಿ ಓಡಾಡ್ತಿರೋ ಕೃಷ್ಣ ಮಠ ಓಡಾಡ್ತಾ ಇತ್ತು, ಅದು ಪೇಜಾವರದ ಶ್ರೀಗಳು. ಅದನ್ನೆಲ್ಲ ನಾವು ನೋಡಿದ್ವಿ. ವಾದಿರಾಜರು, ಕಲಿಯುಗದ ವಾದಿರಾಜರು ಅಂತ ಏನಾದ್ರು ಯಾರಿಗಾರು ಆ ಪದವಿ ಹೋಗೋದಿದ್ರೆ ಅದು ಪೇಜಾವರದವರಿಗೆ ಮಾತ್ರ ತೂಗುತ್ತಾ ತೂಕ. ಇದಿಷ್ಟು ಆಯ್ತು. ನಾನು ಬಂದಾಗಿಂದ ನೋಡ್ತಾ ಇದ್ದೆ, ಎಲ್ಲಾ ಗರ್ಭಗಳಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ನಾವು ಮಾತ್ರ ಅವರಿಗೆ ಕುಸುಮಾಂಜಲಿ ಹಾಕ್ತಿಲ್ಲ, ವಿಷ್ಣುವಿನ ವಾಹನಾದ ಗರುಡ ಸಮೇತ ಸುತ್ತಾ ಇದ್ದೆ. ಇನ್ನೊಂದು, ಒಬ್ಬ ಸನ್ಯಾಸಿಗೆ ವಿತ್ತೇಷಣ ಲೋಕೇಶಣ ಪುತ್ರೇಷಣ ಏಷಣ ತ್ರಯಗಳಿರಬಾರ್ದು. ಆ 3 ಇಲ್ಲದೆ 3 ಗೆದ್ದವನು ಪೂರ್ಣ ಸನ್ಯಾಸಿ. ಪೇಜಾವರದವರು ಆಡಂಬರ ಇಲ್ಲದ ಆಧ್ಯಾತ್ಮಿಕ ಮಹಾ ಬೆಳಕು ಅಲ್ಲದೆ ಯಾರು ಸನ್ಯಾಸಿಗಳು ಈಶ್ವರ ಅಲ್ಲ ತೇರೆ ನಾಮ ಅಂತ ಬಾಯಲ್ಲಿ ಹೇಳದೆ ಸಬ್ಗೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಮಾಡಿ ತೋರಿಸಿದ್ರೆ ಅದು ಪೇಜಾವರ ಸ್ವಾಮಿಗಳ ಇಫ್ತಾರ್ ಕೂಟದಲ್ಲಿ ಮಾಡಿದ್ರು ಅಂತ. ಯಾಕೆ? ಒಬ್ಬ ಗುರು ಎಲ್ಲರಿಗೂ ಮಾರ್ಗದರ್ಶನ ಆಗಿರ್ಬೇಕಂತ. ಅವನ ಮೈ ಲೈಫ್ ಇಸ್ ಮೈ ಮೆಸೇಜ್. ಪೇಜಾವರದ ಅವರ ಜೀವನ ಪ್ರತಿಯೊಬ್ಬರಿಗೂ ಮೆಸೇಜ್. ಇನ್ನೊಂದು ವಿಶೇಷ ಏನು ಅಂದ್ರೆ, ಇಲ್ಲಿ ಲಿಂಬಾವಳಿ ಅವರಿದ್ದಾರೆ, ಶರವಣ ಇದ್ದಾರೆ, ಮತ್ತೆ ನಮ್ಮ ಯು ಬಿ ವೆಂಕಟೇಶ್ ಅವರಿದ್ದಾರೆ. ಈ ಕೇಸರಿ ಬಿಳಿ ಹಸಿರು ನೋಡಿದಿರಲ್ಲ ನಮ್ಮ ಭಾವಟದಲ್ಲಿ, ಅಶೋಕ ಚಕ್ರಕ್ಕೆ ಪೇಜಾವರ ಸ್ವಾಮಿಗಳನ್ನು ಇಡುವ ಆ 3 ಪಕ್ಷ ಒಟ್ಟಾಗಿ ಇವತ್ತು ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಸ್ವಾಮಿಗಳ ಭಕ್ತಿ ಕುಸುಮಾಂಜಲಿಯಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಒಬ್ಬ ಇವತ್ತು ಯು ಬಿ ವೆಂಕಟೇಶ್ ಅವರು ಕೇಳಿದ್ರು, ಗುರುಗಳಿಗೆ ಹೇಗೆ ನಾವು ಭಕ್ತಿಯನ್ನು ಅರ್ಪಣೆ ಮಾಡುದು? ವಿಷ್ಣುಗೆ ತೂಕ ಹಾಕ್ಲಿಕ್ಕೆ ಒಂದ ತುಳಸಿ ಆಗ್ಬೇಕು, ಇಲ್ಲ ಅಂದ್ರೆ ವಿಷ್ಣು ಸಹಸ್ರನಾಮ ಆಗ್ಬೇಕು, ಬೇರೆ ಯಾವ್ದ್ರಿಂದನೂ ಗುರುಗಳನ್ನು ತೂಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಸ್ತು ಈ ಭೂಮಿಯಲ್ಲಿ ಇಲ್ಲ. ಇವತ್ತು ಅದಕ್ಕೆ ಅವರು ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಮತ್ತು ಒಂದು ತುಳಸಿ ಗಿಡ ಕೊಡ್ತಾ ಇದ್ದಾರೆ. ಯಾಕೆ? ಜೀವಂತ ತುಳಸಿ ಸ್ವಾಮಿಗಳಿದ್ದಾರೆ. ಅವರು ದೇಹ ತ್ಯಾಗ ಮಾಡಿದ್ರು ನೋಡಿ, ಅವರು ದೇಹ ತ್ಯಾಗ ಮಾಡಿದ ದಿನ ಒಂದು 5-6 ದಿನ ಇತ್ತು ವೈಕುಂಠ ಏಕಾದಶಿ. ವೈಷ್ಣವ ಧರ್ಮದಲ್ಲಿ ಆ ದಿನ ವಿಷ್ಣುವನ್ನ ಸೇರ್ಲಿಕ್ಕೆ ಒದ್ದಾಡ್ತಾರೆ, ಏಕಾದಶಿ ವ್ರತ ಮಾಡ್ತಾರೆ. ಆ ಏಕಾದಶಿ ವ್ರತ ಮಾಡಿ ಆ ದಿನ ಆ ವಾರದ ದೇಹ ಬಿಡದು ಅಪರೂಪ. ಡೈರೆಕ್ಟ್ ವಿಷ್ಣು ಹತ್ರ ಹೋಗಿ ಐಕ್ಯ ಆಗ್ಬೋದು. ಮುಖ್ಯ ಪ್ರಾಣನ ಬಿಟ್ರೆ ಏನು ಮಧ್ವ ಸಿದ್ಧಾಂತ ಹೇಳುತ್ತೆ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ವಾಯು ಇಲ್ಲೇ ಇದ್ದ, ನಮಗೆ ವಾಯುವನ್ನು ನೋಡೋ ಭಾಗ್ಯ ಸಿಕ್ಕಿದೆ ಅಂದ್ರೆ ಆ ಫೋಟೋದಲ್ಲಿ ನೋಡ್ಬೋದು. ಬೃಂದಾವನದೊಳಗೆ ವಾದಿರಾಜರು ತಪಸ್ ಮಾಡ್ತಾ ಇದ್ದು ಬಾಗ್ಲು ಓಪನ್ ಆದ್ರೆ ಹೇಗಿರ್ತಾರೆ ಹಾಗೆ ಇದ್ದಾರೆ. ಇನ್ನೊಂದು, ಕೃಷ್ಣ ದ್ವಾರಕೆಯನ್ನು ಫೇಮಸ್ ಮಾಡಿದ. ಉಡುಪಿಯಂತ ಏನಾದ್ರಿದ್ರೆ ಇವತ್ತು ಇಡೀ ವಿಶ್ವ ಅದನ್ನ ತಿರುಗಿ ನೋಡ್ತಾ ಇದೆ ಅಂದ್ರೆ ಅದು ಪೇಜಾವರ ಸ್ವಾಮಿಗಳ ಒಂದು ಕರುಣೆಯಿಂದ ಮಾತ್ರ. ಯಾಕಂದ್ರೆ ನಾನೆಲ್ಲೂ ಹೊಗಳಿಕ್ ಹೋಗಲ್ಲ, ನನ್ನ ಅನುಭವಕ್ಕೆ ಬಂದಿದ್ದು ಮಾತ್ರ. ನಾನು ಬಸವಣ್ಣನ ಅನುಭವ ಮಂಟಪ ಏನಿದೆ ಅದನ್ನು ತುಂಬಾ ಒಪ್ತೀನಿ. ಇದಿಷ್ಟು ಗುರುಗಳು ಅನುಭವದಲ್ಲಿ ಆಚರಣೆಯಲ್ಲೇ ತೋರಿಸಿದ್ರು. ನಾವು ಮಾತಾಡ್ತೀವಿ ಅದರಲ್ಲಿ 10 ಭಾಗ ಆಚರಣೆ ಮಾಡ್ತೀವಿ, ಆದ್ರೆ ಪೇಜಾವರ ಸ್ವಾಮಿಗಳು ಮಾತಾಡಿದ್ದು 100 ಆದ್ರೆ 100 ಆಚರಣೆ ಮಾಡಿ ದೇಹ ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ನಂಬ್ಲಿಕ್ಕೆ ಆಗಲ್ಲ. ಯಾಕೆ? ಅದು ವಾಯು ಜೀವೋತ್ತಮ, ಯಾವಾಗಲೂ ಜೀವನದಲ್ಲಿರುವುದು ಮಧ್ವ ಸಿದ್ಧಾಂತ. ಆ ಮಧ್ವಾಚಾರ್ಯರು, ಕಲಿಯುಗದ ಮಧ್ವಾಚಾರ್ಯರು, ಕಲಿಯುಗದ ವಾದಿರಾಜರು ನಮ್ಮೆಲ್ಲರ ಎದುರುಗಡೆ ಇನ್ನು ಜೀವಂತವಾಗೇ ಇದ್ದಾರೆ. ಇದಿಷ್ಟು ಅವ್ರು ಮಾಡಿದ್ರು. ಈಗ ನಾವೇನ್ ಮಾಡ್ಬೇಕು ಅನ್ನೋದು ಮುಖ್ಯ. ನಾವೆಲ್ಲ ಅವರ ಸಾಧನೆಗಳನ್ನು ಹೇಳ್ತಾ ಇದ್ವಿ,
ಗುರುಗೆ ಪೂರ್ಣಿಮೆ ಆಯಿತು, ಗುರು ಪೂರ್ಣಿಮೆ, ಶಿಷ್ಯರೇನೆಲ್ಲ ಮಾಡಬೇಕು. ಇನ್ನೊಂದು ವಿಚಾರ ಏನು ಅಂದ್ರೆ, ಈಗಿನ ಸರ್ಕಾರ ಧರ್ಮದ ಬಗ್ಗೆ ಹೇಗೆ, ಶಿವಾಜಿಯನ್ನ ನಾನು ಯಾವಾಗ್ಲೂ ನಮ್ಮ ಮೋದಿ ಅವರಿಗೆ ಕಂಪೇರ್ ಮಾಡ್ತಾ ಇದ್ದೆ. ಆ ಮೋದಿಜಿ ಅವರಿಗೆ ಸ್ವಾಮಿ ಸಮರ್ಥ ಹಾಗೆ ಉಪದೇಶ ಮಾಡ್ತಾ ಇದ್ದಿದ್ದು ಪೇಜಾವರ ದರ್ಶನಿಗೆ. ಇನ್ನೊಂದು ವಿಶೇಷ ನಾನು ಕಂಡುಕೊಂಡ ಹಾಗೆ, ಈಗ ಅಲ್ಗೂದಾಗ ಬಂದಿದ್ ನನ್ನ ತಲೆಗೆ, ರಾಮಾವತಾರ ಆದ್ಮೇಲೆ ಕೃಷ್ಣಾವತಾರ ಆಯ್ತು. ಇಲ್ಲೊಂದು ವಿಶೇಷ ಈ ಯುಗದ್ದೇನಂದ್ರೆ, ಕೃಷ್ಣಾವತಾರದ ಕೃಷ್ಣರೂಪಿಯಾದ ಗುರುಗಳು ರಾಮ ಜನ್ಮಭೂಮಿಯನ್ನ ಪ್ರತಿಷ್ಠೆ ಮಾಡಿದ್ದಾರೆ ವಾಪಸ್. ಕೃಷ್ಣ ಬಂದು ರಾಮನಿಗೆ ಸಾಮ್ರಾಜ್ಯ ಬರಲಿಕ್ಕೆ ಫಸ್ಟ್ ಕರ್ನಾಟಕದಿಂದ, ದೇಶದಿಂದ ಆಗಿನ ಕಾಲದಲ್ಲೇ ಹೋರಾಡಿದ. ನಾವೆಲ್ಲ ಅವರನ್ನ ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ, ಬರೀ ತುಳಸಿಯನ್ನು ಅರ್ಪಣೆ ಮಾಡಿದ್ರೆ ಸಾಕು, ನಾವು ತುಳಸಿ ಹಾಗೆ ಬದುಕ್ಬೇಕು. ಗುರುಗಳಿಗೆ ಯಾವೆಲ್ಲ ಆಡಂಬರ ಇಷ್ಟ ಇರಲಿಲ್ಲ, ಯಾಕೆ ನೀವೆಲ್ಲ ಅವರನ್ನ ಹೃದಯದಲ್ಲಿ ಬೃಂದಾವನ ಕಟ್ಕೊಂಡ ಶಿಷ್ಯರು, ಅದಕ್ಕೆ ನಿಮಗೆ ನಮಸ್ಕಾರ ಮಾಡಿ ಈಚೆ ಬಂದಿದ್ದ. ಆ ನಿಮ್ಮನ್ನು ತುಳಸಿ ಹಾಗೆ ಮಾಡಿ, ನಿಮ್ಮ ಪ್ರತಿ ಹೃದಯದ ಬೃಂದಾವನದೊಳಗೆ ಪೇಜಾವರದ ಸ್ವಾಮಿಗಳು ಕಾಣ್ಬೇಕು. ಅವ್ರು ಏನ್ ಹೇಳಿದ, ದಿನಕ್ಕೆ 12,000 ಅನ್ಕೊಂಡಿದ್ದೀನಿ ವಿಷ್ಣು ಓಂಕಾರ ಉಪಾಸನೆ ಮಾಡ್ತಾ ಇದ್ರು, ಅದನ್ನು ಕೇಳೇ ಶಾಕ್ ಆಯ್ತು. ಓಂಕಾರ ಉಪಾಸನೆ ಮಾಡ್ತಾ ಅಗ್ನಿ ಉರ್ದಾಗೆ ಉರಿಯುತ್ತೆ ದೇಹ. ಈ ವಯಸ್ಸಲ್ಲೂ ಒಂದು ಕ್ಷಣನು ನಿಲ್ದೆ ಅವರು ರಾಜಕೀಯಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ರಾಜಗುರುವಾಗಿ ಆಯ್ತು. ಆಧ್ಯಾತ್ಮಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆಧ್ಯಾತ್ಮ ಗುರುವಾಗಿ ಆಯ್ತು. ಜನಕ್ಕೆ ಧರ್ಮ ಅಂದ್ರೆ ಇನ್ನೊಬ್ಬರನ್ನ ಪ್ರೀತಿಸೋದು ಅಂತ ಹೇಳಿ ಸ್ವಂತ ಮಠದಲ್ಲಿ ಹಿಂದೂ ಮುಸ್ಲಿಂ ಅವರಿಗೆ ಊಟ ಹಾಕಿ ಕೃಷ್ಣನ ಪ್ರಸಾದ ಎಲ್ಲರಿಗೂ ಒಂದೇ, ಅವನಿಗೆ ಕ್ರಿಸ್ತನು ಒಂದೇ, ಕೃಷ್ಣನು ಹೌದು, ಅವನು ಕ್ರಿಸ್ತನು ಹೌದು, ಅಲ್ಲನೂ ಹೌದು ಅಂತ ಪ್ರಾಕ್ಟಿಕಲ್ ಪ್ರೂವ್ ಮಾಡಿದ ಮಹಾಯೋಗಿ, ಭೌತಿಕ ವಿದ್ಯೆಯನ್ನು ಜನಕ್ಕೆ ಹೇಳಿಕೊಟ್ಟಿದ್ದಾರೆ. ನಾವು ಹಾಗಾಗಿ ಅವರಿಂದ ಏನಾದ್ರು ಕಲ್ತ್ಕೊಂಡು ಅದನ್ನ ಬದುಕಿ 10 ಪೈಸದ ಬದುಕಿದ್ರೆ ಅದು ನಿಜವಾಗ್ಲೂ ಅವರಿಗೆ ಭಕ್ತಿ ಕುಸುಮಾಂಜಲಿ ಇದ್ದಾಗುತ್ತೆ. ಅದಕ್ಕೆ ಭಜನೆ ಅಂತ ಹೇಳುದು, ಬರೀ ಹಾಡಾದ್ರೆ ಅದು ಭಜನೆ ಆಗಲ್ಲ, ಅದರಲ್ಲಿ ಭಕ್ತಿ ರಸ ಸೇರ್ಬೇಕು. ಹಾಗಾಗಿ ನಾವೆಲ್ಲ ಗುರುಗಳ ಭಕ್ತರಾಗೋಣ. ವಿಶ್ವಕ್ಕೆ ಅವರ ಹೆಸರೇ ಹಾಗಿದೆ. ವಿಶ್ವಕ್ಕೆ ಯಾರು, ಆದಿಶಂಕರಾಚಾರ್ಯರನ್ನು ನೋಡಿದ್ವಿ, ಮಧ್ವಾಚಾರ್ಯರನ್ನು ನೋಡಿದ್ವಿ, ವಾದಿರಾಜರನ್ನು ನೋಡಿದ್ವಿ, ರಾಮಾನುಜಾಚಾರ್ಯರನ್ನು ನೋಡಿದ್ವಿ, ರೇಣುಕಾಚಾರ್ಯರನ್ನು ನೋಡಿದ್ವಿ, ಆದ್ರೆ ಅವರೆಲ್ಲ ಫೋಟೋ ದೊಡ್ಡ ವಿಶ್ವ ಗುರು ನಾವು ಓಡಾಡಿದ್ದು ನೋಡಿದ್ರೆ ಅದು ಪೇಜಾವರದ ಸ್ವಾಮಿಗಳು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಮತ್ತೆ ಈಗಷ್ಟೇ ಅವರು ಯಡಿಯೂರಪ್ಪನವ್ರ ಬಗ್ಗೆ ನಮ್ಮ ರಾಮದೇವ್ ಅವರು ಹೇಳಿದ್ರು, ಗುರುಗಳು ಹೇಳಿದ್ರು, ಅವರು ಭಕ್ತಿಯಲ್ಲಿ ನಾನು ನೋಡಿದ ಹಾಗೆ ಅಹಂಕಾರ ಇಲ್ಲದೆ, ಯಾವ ಪದವಿಯಲ್ಲಿ ಇದ್ರೂ ಪದವಿಯಲ್ಲಿ ಇಲ್ಲದಾಗ್ಲೂ ಈ ಸಮಚಿತ್ತ ಭಾವ ಅಂತ. ಒಬ್ಬ ರಾಜ, ಈಗ ಅವರು ಕರ್ನಾಟಕದ ರಾಜ, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಈ ವಯಸ್ಸಲ್ಲಿ, 77 ಅನ್ಸುತ್ತೆ ನನಗಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ, ಆದ್ರೂ ಈ ವಯಸ್ಸಲ್ಲಿ ಗುರುಗಳ ದೇಹ ಬಿಟ್ಟಾಗಿಂದ ನಾವು ನೋಡ್ತಾ ಇದ್ವಿ. ಶೋಭಾರಾಮ್ ಮತ್ತೆ ಯಡಿಯೂರಪ್ಪನವರು 3 ದಿನ ಅವರಿಗೆ ಆಲ್ರೆಡಿ ನನ್ನ ಹೆಲ್ತ್ ಕಂಪೇರ್ ಮಾಡಿದ್ರೆ ನಾನಷ್ಟು ಆಕ್ಟಿವ್ ಇರ್ತೀನೋ ಗೊತ್ತಿಲ್ಲ. 3 ದಿನ ನಿರಂತರ ಬೃಂದಾವನಕ್ಕೆ ಅವರನ್ನಿಟ್ಟು ಬೃಂದಾವನ ಅದು ಯಡಿಯೂರಪ್ಪನವರಿಗೆ ಸಲ್ಲಿ. ನೀವು ಹೇಳಿದ್ರಲ್ಲ ಪ್ರೋಗ್ರಾಮ್ ಭಕ್ತಿ ಕುಸುಮಾಂಜಲಿ, ಅದಕ್ಕೇನಾದ್ರು ಒಂದು ಪ್ರಾಯೋಗಿಕ ಬೇಕು ಅಂದ್ರೆ ಅದು ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ನಾವೆಲ್ಲರೂ 3 ದಿನ ಅಲ್ಲ, ನಮ್ಮ ಉಸಿರಿರೋ ತನಕನು ಪೇಜಾವರದವರ ಆಸೆ ಇತ್ತು, ಎಲ್ಲವೂ ವಿಷ್ಣುಮಯ ಆಗ್ಬೇಕು. ವಿಷ್ಣು ಅಂದ್ರೆ ಎಲ್ಲನ್ನು ಪ್ರೀತಿಸೋದು. ಆ ವಿಶ್ವಶಾಂತಿಗೋಸ್ಕರ ನಾವೆಲ್ಲ ನನ್ನನ್ನು ಸೇರಿಸಿ ಒಟ್ಟಿಗೆ ಶ್ರಮಿಸೋಣ. ಇಡೀ ಜಗತ್ತನ್ನೇ ನಾರಾಯಣ ಅಂತ ಹೇಳಿ ನಂಬಿದ ಗುರುಗಳಿಗೆ ನಾವು ಯಾರನ್ನು ದ್ವೇಷ ಮಾಡದೆ, ಭಾರತ ಯಾವ ಆಧ್ಯಾತ್ಮ ಸಂಸ್ಕಾರದಿಂದ ಜಗತ್ತಿಗೆ ಗುರುವಾಗಿದೆಯೋ ನಾವೆಲ್ಲರೂ ಅದೇ ಪಥದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಸಂಚರಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾರಾಯಣ.